ಕರ್ನಾಟಕ ಗಡಿ ಪ್ರದೇಶವಾದ ಕುಂಜತ್ತೂರಿನ ಹೈಯರ್ ಸೆಕೆಂಡರಿ ಶಾಲೆಗೆ ಅದೇ ಶಾಲೆಯ ಶಿಕ್ಷಕಿ ಅನಿತಾ ಅವರು ಮೈಕ್ ಸೆಟ್ ಅನ್ನು ದಾನವಾಗಿ ನೀಡಿದ್ದಾರೆ. ಇವರು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಸಹ ಪ್ರಯತ್ನಿಸುತ್ತಿದ್ದಾರೆ. ದೈಹಿಕ ಶಿಕ್ಷಕಿಯಾಗಿರುವ ಅನಿತಾ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಸೇವೆಯಿಂದಾಗಿ ಗ್ರಾಮಸ್ಥರ ಮತ್ತು ಮಕ್ಕಳಲ್ಲಿ ಪ್ರೀತಿಯ ಗೌರವದ ವ್ಯಕ್ತಿತ್ವವಾಗಿ ಗುರುತಿಸಿಕೊಂಡಿದ್ದಾರೆ. ಅವರು ನೀಡಿದ ಮೈಕ್ಸೆಟ್ ವಿದ್ಯಾರ್ಥಿಗಳಿಗೆ ಕನ್ನಡ ಹಾಗೂ ಮಲಯಾಳಂ ಭಾಷೆಯ ಚಟುವಟಿಕೆ, ಬೋಧನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇಳೆ ಬಹಳ ಉಪಯೋಗಕ್ಕೆ ಬರುತ್ತದೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಜಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲಾ ಶಿಕ್ಷಕರು, ಮಕ್ಕಳ ಪಾಲಕರು ಮತ್ತು ಗ್ರಾಮಸ್ಥರು ಅನಿತಾ ಅವರಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಶಾಲೆಗೆ ಅತ್ಯಗತ್ಯವಾಗಿ ಬೇಕಿತ್ತು ನಮಗೆ, ಅಂದ್ರೆ ಸ್ಪೋರ್ಟ್ಸ್ ಮಾಡುವಂತಹ ಸಂದರ್ಭದಲ್ಲಿ ಮೈದಾನದ ಮಧ್ಯೆ ನಾವು ಮೂಲೆಯಲ್ಲಿ ಮಾತನಾಡಿದ್ರೆ ನಮ್ಮ ಸೌಂಡ್ ಸಿಸ್ಟಮ್ ಸಾಕಾಗುವುದಿಲ್ಲ, ಹಾಗಾಗಿ ಅದಕ್ಕೆ ರೀಚಾರ್ಜ್ ಮಾಡುವಂತಹ ಒಂದು ಸೌಂಡ್ ಸಿಸ್ಟಮ್ ಬೇಕು. ಅದಕ್ಕಾಗಿ ಅವರು ಸುಮಾರು 20 ಕ್ಕಿಂತ ಹೆಚ್ಚು ಸಾವಿರಗಳನ್ನ ತೆತ್ತು ನಮ್ಮ ಶಾಲೆಗೆ ಬೇಕಾಗಿ, ಅದು ನಿಮಗೆ ಬೇಕಾಗಿ ಅವರೊಂದು ರೀಚಾರ್ಜಬಲ್ ಮೈಕ್ ಮತ್ತು ಸೌಂಡ್ ಬಾಕ್ಸ್ ಮತ್ತು ಮೈಕ್ ಅನ್ನು ನೀಡಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನೀವೆಲ್ಲರೂ ಕೂಡ ಅಭಿನಂದಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ರೆಹಮಾನ್ ಉದ್ಯಾವರ, V4 ನ್ಯೂಸ್, ಮಂಜೇಶ್ವರ.